ಸೋಮಯ್ಯರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗುತ್ತಾ ವಿಚಾರಣೆ ನಡೆಯುತ್ತಾ ಅಲ್ಲಿವರೆಗೂ ಶಾಸಕೀಯ ಸ್ಥಾನದಿಂದ ಸಸ್ಪೆಂಡ್ ಅನ್ನೋ ಯಾವುದಾದ್ರೂ ಕಾನೂನು ಇದೆಯಾ? ಇವು ಸಿಯಾನ್ ಚಾನೆಲ್ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ಎತ್ತಿದ್ದ ಪ್ರಶ್ನೆಗಳು. ಶುಕ್ರವಾರ ತಡರಾತ್ರಿಯೇ ಇದಕ್ಕೆ ಉತ್ತರ ಸಿಕ್ಕಿದೆ. ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾವುದೇ ಮುಲಾಜು ತೋರಿಸಿಲ್ಲ, ಯಾವುದೇ ಒತ್ತಡಕ್ಕೂ ಮಣಿದಿಲ್ಲ. ಕರ್ತವ್ಯ ನಿರತ ಗೃಹರಕ್ಷಕ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಜಯನಗರ ಶಾಸಕಿ ಸೋಮಯ್ಯರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಎಂದು ಗೃಹರಕ್ಷಕ ಸಿಬ್ಬಂದಿ ದೂರು ನೀಡಿದ ಆಧಾರದ ಮೇಲೆ ಈ ಎಫ್ಐಆರ್ ದಾಖಲಾಗಿದೆ. ಜನವರಿ 20ರಂದು ಫ್ರೀಡಂ ಪಾರ್ಕ್ ಬಳಿ ರಾಜಭವನದ ಕಡೆ ಪ್ರತಿಭಟನೆಗೆ ಹೋಗೋ ಪ್ಲಾನ್ ಮಾಡ್ತಿದ್ದಾಗ ಅವರ ಯೋಜನೆಗೆ ತಡೆ ಹಾಕಲು ವಶಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಆಗ ನಡೆದಿದ್ದೇ ಈ ಹಲ್ಲೆ. ಆದರೆ ಶಾಸಕಿ ಹಲ್ಲೆ ಮಾಡಿದಷ್ಟೇ ಅಲ್ಲ, DCP ಅಂತಹ ಹಿರಿಯ ಉನ್ನತ ಅಧಿಕಾರಿಗೂ ಏಯ್ ಡೋಂಟ್ ರೈಸ್ ಯುವರ್ ವಾಯ್ಸ್ ಎಂದು ಅಸಭ್ಯವಾಗಿ ವರ್ತಿಸಿ ಕೈ ತೋರಿಸಿ ಆವಾಜ್ ಹಾಕಿದರು. ಇದು ಕೂಡ FIR ದಾಖಲೆಗೆ ಪರೋಕ್ಷ ಕಾರಣ. ಶಾಸಕಿಯ ತಂದೆ ರಾಮಲಿಂಗಾರೆಡ್ಡಿ KPCC ಕಾರ್ಯಾಧ್ಯಕ್ಷರು, ಗೃಹ ಸಚಿವರಾಗಿದ್ದವರು. ಇಂಥವರ ಮಗಳು ಅಧಿಕಾರಿಗಳನ್ನು ಎಯ್ ಎಂದು ನಿಕೃಷ್ಟವಾಗಿ ಮಾತನಾಡಿಸುವ ಸಂಸ್ಕೃತಿಯನ್ನು FIRನಲ್ಲಿ ದಾಖಲಿಸಬೇಕಾಗಿತ್ತು. ಬಹುಶಃ ಈ ಅಂಶ ದಾಖಲಿಸಿಲ್ಲ. FIR ದಾಖಲಾದರೆ ಏನಾಗುತ್ತೆ? ವಿಚಾರಣೆ ನಡೆಯುತ್ತೆ, ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ಏನಾಗ್ಬೋದು? ಈ ಪ್ರಕರಣ ಕುರಿತಂತೆ ಕಾನೂನು ತಜ್ಞ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ KV ಧನಂಜಯ ಏನು ಹೇಳ್ತಾರೆ? ಫಸ್ಟ್ ಆಫ್ ಆಲ್ ಅದು ತನಿಖೆ, ಈಗ FIR ದಾಖಲು ಮಾಡೋದು ತನಿಖೆ ಮಾಡೋ ಉದ್ದೇಶದಿಂದ. ತನಿಖೆ ಮಾಡೋದು ಅಂದ್ರೆ ಹಲವಾರು ಬೇರೆ ಬೇರೆ ಕ್ರಮಗಳನ್ನು ತಗೊಳ್ಳುವಂತದ್ದು ಇರುತ್ತೆ. ಒಂದು ಕ್ರಮ ಬಂದು ಆರೋಪಿನ ಬಂಧಿಸುವಂತದ್ದು ಕೂಡ ತನಿಖೆಯ ಭಾಗವಾಗತ್ತೆ. ಆದ್ರೆ ಅಧಿಕಾರ ಇದೆ ಬಂಧಿಸ್ಲಿಕ್ಕೆ, ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಮುಖ್ಯವಾಗತ್ತೆ. ಬಂಧಿಸೋದ್ರಿಂದ ತನಿಖೆಗೆ ಸಹಾಯ ಆಗುವಂಗಿರ್ಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆ ಮಾಡಿದ್ರು ಅನ್ನುವಂತ ವಿಷಯ ಆದ್ರೆ ಬಂಧಿಸೋದ್ರಿಂದ ತನಿಖೆಗೆ ಏನ್ ಸಹಾಯ ಏನಾಗೋದಿಲ್ಲ. ಸೊ ಅದಕ್ಕೋಸ್ಕರ ಬಂಧನದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಪೊಲೀಸ್ನವರು ನಿರ್ಧಾರ ಮಾಡ್ತಾರೆ. ಅಂಡ್ ಸೊ 324 ನಲ್ಲಿ ಹಾಕಿದಾರಲ್ವಾ, ಸೊ ಒಂದು ವೇಳೆ ಈಗ ತನಿಖೆಯಲ್ಲಿ ಆರೋಪ ದೃಢಪಟ್ಟದ ಪಕ್ಷದಲ್ಲಿ ಅದ ಎಲ್ಲ ಒಂದು ಮೆಟೀರಿಯಲ್ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಪೊಲೀಸ್ ರಿಪೋರ್ಟ್ ನ ಹಾಕಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಅದನ್ನ ಪರಿಗಣಿಸ್ಬಿಟ್ಟು ಆರೋಪಿಯನ್ನ ಸಮನ್ ಮಾಡ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುತ್ತೆ. ಆರೋಪಿಯನ್ನ ಸಮನ್ ಮಾಡ್ಬೇಕು ಅನ್ನೋದಾದ್ರೆ ಆರೋಪಿಯನ್ನ ಸಮನ್ ಮಾಡುತ್ತೆ. ಆರೋಪಿ ಬಂದು ಅವಾಗ ಹೇಳಬೇಕಾಗುತ್ತೆ ಆರೋಪವನ್ನ ಅಥವಾ ಒಂದು ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅದನ್ನ ಅವ್ರು ಒಪ್ಕೊಳ್ತಾರ ಇಲ್ವಾ ಅಂದ್ರೆ, ಅಂದ್ರೆ ನಾನು ದೋಷಿನ ಅಥವಾ ನಿರ್ದೋಷಿನ ಅಂತ ಅಂದ್ರೆ ನೀವು ದೋಷಿ ಅಂತ ಹೇಳಲಾಗ್ತಿದ್ದಾರೆ, ಪೊಲೀಸ್ ಅವ್ರು ಹೇಳ್ತಿದ್ದಾರೆ, ನೀವು ಅದನ್ನ ಒಪ್ಕೊಳ್ತೀರಾ ಇಲ್ವಾ ಅಂತ ಕೇಳ್ತಾರೆ. ಅವರು ಇಲ್ಲ ನಾನು ಒಪ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಟ್ರಯಲ್ ನಡೆಯುತ್ತೆ. ಒಪ್ಕೊಳ್ತೀನಿ ಅಂದಾಗ ಆವಾಗ ಏನಾಗುತ್ತೆ, ಸಾಧಾರಣವಾಗಿ ಹಾಗೆ ಶಿಕ್ಷೆಯ ಮಟ್ಟ ಎಷ್ಟಿರಬೇಕು ಅಂತ ತೀರ್ಮಾನ ಆಗುತ್ತೆ. ಯಾರು ಒಪ್ಕೊಳ್ತೀನಿ ಅಂತ ಯಾವ ಕೇಸ್ ನೋಡಿ ಹೇಳಲ್ಲ. ಹೌದು ಸರ್. ಸೊ ಬಟ್ ಟೆಕ್ನಿಕಲಿ ಅದು ಒಂದು ಸ್ಟೇಜ್ ಅದು. ಸೊ ಈ ತರ ಆಗಿದೆ. 324 ಪನಿಷ್ಮೆಂಟ್ 3 ವರ್ಷಗಳು ಸಜೆ ಇದೆ. ಇದಕ್ಕೆ ಇವ್ರಿಗೆ, ಇವರು MLA ಆಗಿರೋದ್ರಿಂದ ಕೇಳಬೇಕಾ ಪರ್ಮಿಷನ್ ಸ್ಪೀಕರ್? ಇಲ್ವೇ ಇಲ್ಲ, ಯಾವುದೇ ವಿನಾಯಿತಿ ಇರಲ್ಲ. ಯಾವುದೇ ವಿನಾಯಿತಿ ಇರಲ್ಲ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಇಲ್ಲ. ಸಿವಿಲ್ ಪ್ರಕರಣಗಳಲ್ಲಿ ಕೆಲವೊಂದು ಸಿವಿಲ್ ಪ್ರಕರಣಗಳು ಏನಾಗತ್ತೆ ಅಂದ್ರೆ ಮುಂದೆ ಹಾಕ್ಬಹುದು ಅನ್ನುವಂತ ಒಂದು ಭಾವನೆ ಇರೋದ್ರಿಂದ ಕೆಲವು ಸಿವಿಲ್ ಪ್ರಕರಣಗಳಲ್ಲೂ ಕೂಡ ಅರೆಸ್ಟ್ ಗೆ ಅವಕಾಶ ಇರುತ್ತೆ. ಸೊ ಅಂತ ಪ್ರಕರಣಗಳಲ್ಲಿ ಅವರು ಪೂರ್ವಾನುಮತಿ ಅಲ್ಲ, ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ರಿಕ್ವೈರ್ಮೆಂಟ್ ಇರೋದಿಲ್ಲ. ಆಸ್ ಎ ಲೀಗಲ್ ಎಕ್ಸ್ಪರ್ಟ್ ಸರ್, ನಿಮ್ಗೆ ಇದೊಂದು ಏನ್ ಲಾಜಿಕ್ ಎಂಡ್ ಕಾಣುತ್ತಾ ಅಂತ ಅಂದ್ರೆ, ಒಬ್ಬ ಜನಪ್ರತಿನಿಧಿ ಅವರ ಬಿಹೇವಿಯರ್ ಮಾಡಲ್ ಆಗಿರ್ಬೇಕು, ಇದಕ್ಕೊಂದು ಏನ್ ಲಾಜಿಕ್ ಎಂಡ್ ಸಿಗುತ್ತಾ? ಫಸ್ಟ್ ಆಫ್ ಅವ್ ಒಂದು ಪಬ್ಲಿಕ್ ಸರ್ವೆಂಟ್ MLA ಆಗಿರುವಂತವ್ರು ಪೊಲೀಸರನ್ನ ಈ ರೀತಿ ಹೊಡೆಯುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳುವಂತದ್ದಲ್ಲ ಡೆಮಾಕ್ರಸಿನಲ್ಲಿ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆಸ್ ಅ ಪ್ರಿನ್ಸಿಪಲ್ ಹಂಗ್ ಹೇಳ್ಬಹುದು. ಬಟ್ ಇಲ್ಲಿ ಘಟನೆ ಯಾವ ತರ ನಡೆದಿದೆ ಮತ್ತೆ ಘಟನೆಯಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಘಟನೆಯಲ್ಲಿ ಸತ್ಯ ಇದೆಯೋ ಅಂತ. ಅದಕ್ಕೋಸ್ಕರ ಘಟನೆಯಲ್ಲಿ ಸತ್ಯ ಇದ್ದ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ, ಒಂದ್ ವೇಳೆ ವಿಡಿಯೋದಲ್ಲಿ ಸೆರೆ ಆಗಿದ್ದ ಪಕ್ಷದಲ್ಲಿ ಅವಾಗ ಅದು ಬಹಳ ದೊಡ್ಡ ಒಂದು ಸಾಕ್ಷ್ಯವಾಗ ಮಾಡಬಾರ್ದಿತ್ತು, ಆ ರೀತಿ ಮಾಡಬಾರ್ದಿತ್ತು. ಅದು ಬಂದು ಆಕ್ಚುಲಿ ಶಿಕ್ಷೆಗೆ ಅರ್ಹವಾದಂತ ಒಂದು ಕ್ರಮ ಇದು, ಆ ಕೃತ್ಯ. ಅದು DCP ಹೇಳ್ತಾರೆ. ಯಾರಿಗೆ? DCP ಯಾರು ಹೇಳೋದು? ಸೋಮಯ್ಯರೆಡ್ಡಿ. ತಪ್ಪು ಅದು ಕೂಡ. ಅಂದ್ರೆ ಅದು ಆಕ್ಚುಲಿ ಅದಕ್ಕೇನ್ ಚಾರ್ಜ್ ಮಾಡಿಲ್ಲ ಅಲ್ಲ ಅವ್ರನ್ನ? ಮಾಡಿಲ್ಲ, ಆಕ್ಚುಲಿ ಮಾಡಿಲ್ಲ.
ತಪ್ಪದು, ಇಟ್ಸ್ ಎಮ್ ಎಲ್ ಎ ಆಗಿ ನಡ್ಕೊಳ್ಳುವಂತ ರೀತಿ ಅಲ್ವೇ ಅಲ್ಲ, ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ. ಕರೆಕ್ಟ್ ಅಲ್ಲ, ನಾನು ಫಾರ್ಮಲ್ ಆಗಿ ಹೇಳ್ತಿರೋದು, ಫಾರ್ಮಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ ಎಮ್ ಎಲ್ ಎ ಆಗಿ ಅಲ್ಲೇ ಮಾಡುವಂತದ್ದು ಮತ್ತೆ ಅಂತದ್ದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವಂತದ್ದು ಬಹಳ ಗಂಭೀರ ಪ್ರಕರಣ ಅಂತ ಹೇಳ್ಬೇಕಾಗತ್ತೆ, ಶಿಕ್ಷೆಗೆ ಅರ್ಹವಿರುವಂತ ಪ್ರಕರಣ. ಊರಿಗೆ ಮುಂಚೆ ಸೋಮ್ಯಾರೆಡ್ಡಿಯೇ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ದೂರು ನೀಡಿದ್ದಾರೆ. ಎವಿಡೆನ್ಸ್ಗೋಸ್ಕರ ತಮ್ಮ ಮೈ ಮೇಲೆ ಗಾಯಗಳಾಗಿದೆ ಎಂದು ವೈದ್ಯಕೀಯ ಪರೀಕ್ಷೆ ಮಾಡಿಸಿ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಅಂದರೆ ಇದು ಟ್ರಯಲ್ ನಡೀಬೇಕಾಗುತ್ತೆ. ವಿಡಿಯೋ ಸಾಕ್ಷ್ಯಗಳನ್ನೇ ನ್ಯಾಯಾಲಯ ಪರಿಗಣಿಸೋದಾದರೆ ಸೌಮ್ಯಾರೆಡ್ಡಿಗೆ IPC 321 ಪ್ರಕಾರ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ, ಶಾಸಕಿ ಸ್ಥಾನಕ್ಕೂ ಕೂತು ಬರಬಹುದು. ಲಾಜಿಕ್ ಎಂಡ್ವರೆಗೂ ಈ ಪ್ರಕರಣ ಹೋಗುತ್ತಾ ಎಂಬುದೇ ಈ ಪ್ರಕರಣದ ಗಂಭೀರತೆಯ ಪ್ರಶ್ನೆ. ಸೌಮ್ಯಾರೆಡ್ಡಿಗೆ ಒಂದು ವೇಳೆ ಶಿಕ್ಷೆ ಆದರೆ ಇಡೀ ದೇಶದ ಜನಪ್ರತಿನಿಧಿಗಳಿಗೆ ಒಂದು ಪಾಠ. ಸರ್ಕಾರದ ಅಧಿಕಾರಿಗಳು ನಮ್ಮ ಗುಲಾಮರು, ಮನಸ್ಸು ಬಂದ ಹಾಗೆ ನಡ್ಕೊಳ್ಬೋದು, ಬಾಯಿ ಬಂದ ಹಾಗೆ ಮಾತನಾಡ್ಬೋದು ಎಂಬುದಕ್ಕೆ ನಿಜವಾಗಿಯೂ ಕಡಿವಾಣ ಬೀಳುತ್ತೆ. ಇಡೀ ಪ್ರಕರಣದಲ್ಲಿ ಹೈಲೈಟ್ ಮಾಡದ ಅಂಶ ಅಂದರೆ ಶಾಸಕಿ ಅಂಜಲಿ ನಿಂಬಾಳ್ಕರ್. ಇದೇ ಗೃಹ ರಕ್ಷಕ ಸಿಬ್ಬಂದಿಯನ್ನು ಹಿಡಿದು ಎಳೆದಾಡ್ತಾರೆ, ನೂಕ್ತಾರೆ, ಎಲ್ಲ ರೀತಿಯ ಆಟಾಟೋಪ ತೊಡ್ತಾರೆ. ಆದರೆ ಇದು ಯಾರ ಗಮನಕ್ಕೂ ಬರೋದೇ ಇಲ್ಲ, ಅವರ ವಿರುದ್ಧ ಪ್ರಕರಣವೂ ದಾಖಲಾಗಲ್ಲ. ಸೋಮಯ್ಯರೆಡ್ಡಿ ಹೆಸರಿಗೆ ಮಾತ್ರ FIR ದಾಖಲಾಗಿದೆ. ಸೌಮ್ಯಾಗಿಂತಲೂ ಒಂದು ಹೆಜ್ಜೆ ಮುಂದೋಗಿ ಹೆಚ್ಚು ಶಕ್ತಿ ಪ್ರದರ್ಶನ ಮಾಡಿದ್ದ, ಪೊಲೀಸರನ್ನು ನೂಕಾಡಿ ತಳ್ಳಾಡಿದ್ದ, ಕೊನೆಗೆ ಸುಸ್ತು ಹೊಡೆದು ಕೂತ್ಕೊಂಡ ಅಂಜಲಿ ನಿಂಬಾಳ್ಕರ್ ಹಿರಿಯ IPS ಪೊಲೀಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ. ಇವರ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಅಂಜಲಿಯೇ ಮೋದಿಯವರಿಗೆ ಟ್ವೀಟ್ ಮಾಡಿ, ನಿಮ್ಮ ಪೊಲೀಸರ ವಿರುದ್ಧ ಹೋರಾಡಿದ್ದೇನೆ, ಇದು ನನ್ನ ರೈತ ಪರ ಹೋರಾಟ ಎಂದು ಸಮರ್ಥಿಸಿಕೊಂಡಿದ್ದಾರೆ. ರೈತರ ಪರ ಹೋರಾಟಕ್ಕೂ ಪೊಲೀಸರ ಕರ್ತವ್ಯ ಅಡ್ಡಿಪಡಿಸಿ ಅವರನ್ನ ಹಿಡಿದು ಎಳೆದಾಡೋದಕ್ಕೂ ಏನು ಸಂಬಂಧ?